ಇದಿದೆ ಮನಸುತ್ತ ಎರಡು ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಎಲ್ಲ ನಾಯಕರಿಗೆ ಮತ್ತು ಮನಸುತ್ತ ಇವತ್ತು ತುಂಬ ಸಂತೋಷಕರವಾದ ಸುದ್ದಿ ಏನಂತಂದರೆ ಇವತ್ತು ಕೂತಂಡಳ್ಳಿ ಗ್ರಾಮದ ಎಲ್ಲ ನನ್ನ ಯುವ ಮಿತ್ರರು ಮತ್ತು ಕಾಂಗ್ರೆಸ್ನ ಎಲ್ಲ ಪ್ರಮುಖ ಹಿರಿಯರು ಆಗಿರ್ತಕ್ಕಂಥ ಎಲ್ಲ ದೊಡ್ಡವರು ಮತ್ತು ನನ್ನ ಎಲ್ಲ ಕಿರಿಯರು ಮತ್ತು ಎಲ್ಲ ಯುವಕರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜೆ ಡಿ ಎಸ್ ಪಕ್ಷಕ್ಕೇನು ಪಾದಾರ್ಪಣೆ ಮಾಡ್ತಿದ್ದೀರಿ ಮೊಟ್ಟ ಮೊದಲ ಬಾರಿಗೆ ನಿಮಗೆ ಸ್ವಾಗತವನ್ನು ಬಯಸ್ತಿದ್ದೀನಿ. ಇದೇ ರೀತಿ ಒಂಥರ ಒಂದು ಚಾಲೆಂಜ್ ಇಶ್ಯೂ ಏನಂತಂದರೆ ಈಗ ನಮ್ಮದೊಂದು ಸಂಸಾರಕ್ಕೆ ಬೇರೆ ಸಂಸಾರಕ್ಕೆ ಬಂದಾಗ ಹೀಗೆ ಅವ್ರ ಗೌರವ ಕಾಪಾಡ್ಕೊಳ್ಳೋದು ಸಂಸಾರದ ಒಂದು ಗುಟ್ಟಾಗಿರ್ತದೆ. ಹಾಗೆ ಬೇರೆ ಕುಟುಂಬದಿಂದ ನಮ್ಮ ಕುಟುಂಬ ಬಂದಾಗ ನಿಮ್ಮ ಮನ ಮರ್ಯಾದೆ ಕಾಪಾಡ್ಕೊಳ್ಳೋದು ನಿಮ್ಮ ಗೌರವನ ಕಾಪಾಡೋದು ನಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ. ಸೊ ಅದರಿಂದ ನೀವು ಏನು ಭರವಸೆನ ಇಟ್ಕೊಂಡ್ಬಂದಿರಿ ನಿಮ್ಮ ಭರವಸೆನ ಪೂರೈಸೋದು ನಮ್ಮ ಆದ್ಯ ಕರ್ತವ್ಯ ಆಗಿರ್ತದೆ, ನಮ್ಮ ಜವಾಬ್ದಾರಿ ಆಗಿರ್ತದೆ. ಈಗಾಗಲೇ ನಿಮಗೆ 4.5 ವರ್ಷಗಳಿಂದ 5 ವರ್ಷಗಳಿಂದ ನಿಮ್ಗೆ ಗೊತ್ತಿದೆ, ಯಾವುದೋ ಎಡುಬಿಡದೆ ಸಮಯವನ್ನು ವ್ಯರ್ಥ ಮಾಡದೆ ನಿಮ್ಮ ಜೊತೆ ಇಡೀ ಮುಳಬಾಗಿಲು ತಾಲೂಕಿನಲ್ಲಿ ನಿಮ್ಮ ಜೊತೆ ಇದ್ದೀನಿ. ಪಕ್ಷವನ್ನು ಸಂಘಟನೆ ಮಾಡೋಕ್ಕೆ ನಮ್ಮ ಹಿರಿಯರ ಸಮ್ಮುಖದಲ್ಲಿ ಪಕ್ಷ ಸಂಘಟನೆ ಮಾಡ್ತಿದ್ವಿ. ಸೊ ನಮ್ಮೆಲ್ಲರದ್ದೇ ಒಂದೇ, ಇವತ್ತು ಮುಂದಿನ ದಿವಸಗಳಲ್ಲಿ ಸರ್ವತೋ ಅಭಿವೃದ್ಧಿ ಆಗಬೇಕಂತಂದರೆ ಜೆ ಡಿ ಎಸ್ ಪಕ್ಷಕ್ಕೆ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಇದಾಗಿದೆ. ಇವತ್ತು ಸುಮಾರು 78 ಕೋಟಿ ಸಾಲವನ್ನು ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಕುಮಾರಸ್ವಾಮಿ ಮನ್ನಾ ಮಾಡಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಎಷ್ಟೋ ಮಹನೀಯರದ್ದು ಇವತ್ತು ಸಾಲ ಮನ್ನಾ ಆಗಿದೆ. ಅಂಥ ಮಹಾನುಭಾವನ ಮತ್ತೆ ಮುಖ್ಯಮಂತ್ರಿಯಾಗಿ ಬರಬೇಕು ಅನ್ನೋದು ನಮ್ಮ ಕೋರಿಕೆ ಆಗಿದೆ. ಇವತ್ತು ಸುಬಿಟ್ಟೆ ನಾನು 10 ದಿವಸ 15 ದಿವಸ ಇಲ್ಲೇ ಇರಬೇಕಪ್ಪ, ಮತ್ತು ಒಂದು ದಿವಸ ಮಾತ್ರ ಒಂದು ದಿವಸ ಗ್ಯಾಪ್ ತೊಗೊಬೇಕು ಅನ್ನೋದು ಮುರಳಿ ಮತ್ತೆ ರೇಗಿಸ್ತಾವ್ರೆ. ಸೊ ಆಯ್ತಲ್ವಾ? ಸೊ ನಿಜವಾಗ್ಲೂ ಅವ್ರು ನೋಡಿದಾಗ ಏನು ಅನ್ಸುತ್ತೆ ಅಂದರೆ ನಾವೇನು ಕೆಲಸ ಮಾಡ್ತಾನೆ ಅನ್ಸುತ್ತೆ. ಕುಮಾರಸ್ವಾಮಿ ಅವರು 8ನೇ ತಾರೀಕು ಹೊರಟ್ರೆ ಮತ್ತೆ ವಾಪಸ್ ಬಂದು 28ನೇ ತಾರೀಕು, 20 ದಿವಸ 20 ವಿಧಾನಸಭಾ ಕ್ಷೇತ್ರದಲ್ಲಿ ಮಲಗಿ ಬರಬೇಕು ಅಂದರೆ ಅವ್ರು ನೋಡಿದ್ರೆ ನಮಗೊಂಥರ ಏನಾಗುತ್ತೆ, ಅಯ್ಯೋ ನಾವೇನು ಮಾಡ್ತಾರೆ ಓಡಬೇಕು ಅನ್ಸುತ್ತೆ. ಅಪ್ಪ ಇನ್ನು 3 ತಿಂಗಳು ನಿದ್ದೆ ಬೇಡ ಏನು ಬೇಡಪ್ಪ ಓಡೋಣ ಅನ್ಸುತ್ತೆ. ಸೊ ದಯವಿಟ್ಟು ನನ್ನ ಎಲ್ಲ ಲೀಡರು ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು, ಏನು ಮಾಡಬೇಕು, ಅರ್ಜೆಂಟಾಗಿ ತಾಲೂಕು ಮೀಟಿಂಗ್ ಒಂದು ಕರಿಬೇಕು, ಅರ್ಜೆಂಟಾಗಿ ಒಂದು ತಾಲೂಕು ಒಂದು ಕಾರ್ಯಕರ್ತರ ಸಭೆ ಕರಿಬೇಕು, ಅವ್ರ ತಾಲೂಕು ಸಭೆ ಮುಂದೆ ನಾವು ಹೇಗೆ ಬರ್ತೀವಿ, ಹೆಂಗೆ ಮಾಡ್ತೀವಿ, ಹೆಂಗೆ ಸಾಗ್ತಾ ಅಂತ ಮಾತಾಡ್ಕೋಬೇಕು. ಸೊ ನಾಳೆಯಿಂದ ಮನೆ ಮನೆ ಕುಮಾರಣ್ಣ ಭಾಗಲು ಹೆಣ್ಮಕ್ಳು ಕಳಿಸ್ಬೇಕು, ಏನೇನು ಮಾಡಿದಾರೆಲ್ಲ ಮನೆ ಕಳಿಸ್ಬೇಕು, ಎಲ್ಲ ಆಗ್ತದೆ. ನಿಮ್ಮೆಲ್ಲರ ಉದ್ದೇಶ ಒಳ್ಳೆಯದಾಗಿರಲಿ. ನಿಮ್ಮೆಲ್ಲ ಕೂತಂಡಲ್ಲಿ ಯುವ ಮಿತ್ರರಿಗೆ ನಿಮ್ಮ ಭರವಸೆಯನ್ನು ಈಡೇರಿಸ್ತಕ್ಕಂಥ ಜವಾಬ್ದಾರಿ ನನಗೆ ಕೊಟ್ಟಿದ್ದೀರಿ, ಅದನ್ನು ಈಡೇರಿಸ್ಕೊಂಡು ಹೋಗ್ತೀನಿ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ನಮ್ಮ ನಂಬಿ ಬಂದಿದ್ದಕ್ಕೆ ನಿಮ್ಮನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮೇಲೆ ಇರ್ತದೆ, ಅದು ನಾವು ತಗೋತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.